ಅಮ್ಮ ಕೆಂಪು ಮಂಡೆ ದಂಡ ಪಿಂಡ ಎಷ್ಟು ಹೇಳಿದೆ ಒಂಚೂರು ಮಾತಾಡಬೇಕು ಅಂತ ಮಾತಾಡೋಕ್ಕೇ ಸಿಕ್ಕಲ್ಲ ಏನು ಮಾಡಲಿ ನಾನು ಈ ಅಪ್ಪಂದೊಂದು ಕಡೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅದೇ ಹುಡುಗಿಗೆ ಕೊಡೋದು ಅಂತಾರೆ ಅವನನ್ನು ನೋಡಿದ್ರೆ ನನಗಷ್ಟು ಸಿಟ್ಟು ಬರ್ತಾ ಇದೆ ಆವತ್ತು ಹಂಗೆ ಮಾಡಿದ್ರು ಹೋಗುವ ನಿಲ್ಲ ಜೊತೆ ಮಾತಾಡೋಕ್ಕೆ ಹೋಗೋ ಮಾತಾಡೋಕ್ಕೆ ಹೋಗೋ ಅಂತ ಬಲವಂತ ಮಾಡಿ ಕಳಿಸಿದ್ರು ಈಗ ಮತ್ತೆ ಇವನ ಜೊತೆ ಹಾಗೆ ಮಾಡ್ತಾ ಇದ್ದಾರೆ ಎಲ್ಲ ಹೆಣ್ಮಕ್ಳು ಅಪ್ಪಂದ್ರು ಎಷ್ಟು ಜವಾಬ್ದಾರಿ ತಗೋತಾರೆ ನಮ್ಮಪ್ಪ ಈ ಥರ ಮಾಡ್ತಾ ಇದ್ದಾರೆ ಗಂಡು ಮಕ್ಕಳ ಜೊತೆ ಮಾತಾಡಕ್ಕೆ ಹೋಗ್ಬಿಡಿ ಹೋಗ್ಬೇಡಿ ಅಂತಾರೆ ನಮ್ಮ ಮನೇಲಿ ಉಲ್ಟ ತಲ್ಲವೇ ಎಂತ ಮಾಡ್ತಿದ್ದೀಯೇ ಅಪ್ಪ ಹೇಳಿ ಕೇಳ್ಲ ನಿಂಗೆ ಇದು ಅಪ್ಪ ಹಾಕಿ ತಾಳಕ್ಕೆ ಕುಣಿಯೋದು ಮಗಳ ಮನಸ್ಸಲ್ಲಿ ಏನದೆ ಅಂತ ನೋಡೋದೇ ಇಲ್ಲ ಅಲ್ಲ ಅಮ್ಮ ನಿಮ್ಗೆ ಎಂತ ಆಗಿದ್ರೆ ಮರತೆ ನಾನು ಏನು ಅಂದ್ಕೊಂಡಿರಿ ನೀವು ಅವತ್ತು ಹಂಗೆ ಮಾಡಿದ್ರಿ ಆ ಮನೇಲಿನ ಜೊತೆ ನಾನು ಮಾತಾಡಕ್ಕೆ ಹೋಗಲ್ಲ ಅಂದಂಗು ಹೋಗು ಹೋಗು ಅಂತ ಬಲವಂತ ಮಾಡಿ ಕಳಿಸಿದ್ರಿ ಈಗ ಅವನನ್ನು ಬಿಟ್ಟ್ರಿ ಇವನು ಇವನು ಸ್ವಲ್ಪ ಸರಿ ಇಲ್ಲ ಅಂತ ಗೊತ್ತಾದರೆ ಇನ್ನು ಮತ್ತೊಬ್ಬನ ಹುಡುಕಿ ಬರ್ತೀರಾ

ಅವ ಹೇಳಿದ್ರು ಕೇಳ್ತಾನ ಮೊದ್ಲೇ ದೊಡ್ಡ ಜಲ್ ಪಾರ್ಟಿ ತರ ಇದಾನೆ ನಿನ್ನ ಭಾಷೆ ಎಲ್ಲ ನಂಗೆ ಅರ್ಥ ಆಗಲ್ಲ ಮರತಿ ಈಗ ಎಂತ ಹೋಗ ಕುಂಚೂರು ರೆಡಿ ಆಗೇ ಅಪ್ಪ ಬಂದು ಕೂಗಕ್ಕೆ ಶುರು ಮಾಡ್ತಾರಲ್ಲ ಎಂತ ಬೇಕಾರ ಅದು ನಾವು ಹೋಗಲ್ಲ ಇವತ್ತು ಎಲ್ಲ ಸರಿ ಆತ ಹೋಲ್ಡನ ಅಪ್ಪ ಅದು ಅದು ಇಲ್ಲ ಇದು ಇಲ್ಲ ಈಗ ಹತ್ತು ಗಂಟೆ ಬಸ್ಸಿಗೆ ಹೋಗೋಣ ಹೇಳಿನ ನನಗೆ ಆ ಹುಡುಗ ಇಷ್ಟ ಇಲ್ಲ ಅಪ್ಪ ನಿನ್ನ ಇಷ್ಟ ಕಷ್ಟ ಕೇಳರ ಯಾರೀಗ ಗೊತ್ತು ನನ್ನ ಮಗಳಿಗೆ ಹೆಂಗಿದ್ ನೋಡ್ಬೇಕು ಏನು ಎತ್ತ ಅಂತ ಸುಮ್ಮನ ಹೊಲ್ಟು ಬಂದ್ಬಿಡು ಭಾಳ ಮಾತಾಡೋಕೆ ಶುರು ಮಾಡಿಯಾಳಿ ಓಹೋ ಇದೆಲ್ಲ ಕುಮ್ಮಕ್ಕ ನಿಂದೆಯ ನಿನ್ನ ದಸೆಯಿಂದನೇ ಆಗೋದು ಎಂತ ಬಿಡೋದು ಹಿಂಗೆ ಬಿಟ್ಟು ಬಿಟ್ಟು ಕಾಣ್ಬಾರ್ದ ಪಾರತಕ್ಕನ ಮಗಳು ಮಾಡಿದ ಕೆಲಸ ಹಂಗೆ ಮಾಡ್ಬೇಕು ನಿನ್ನ ಮಗಳು ಅಂತ ಮಾಡಿಯಾ ಊರಿಗೆ ಉಪದೇಶ ಮಾಡಕ್ ಬತ್ತಾರೆ ನೋಡಿದ್ರೆ ಅವ್ರ ಮನೆ ಕಥೆನೇ ಹಂಗೆ ಮೊನ್ನೆ ಹೋದವ್ ಕೇಳೋಣ ಅಂತ ಮಾಡಿದ್ದೆ ಬೇಡ ಅಂತ ಬಿಟ್ಟು ಬಂದೀನಿ ಇನ್ನೊಂದು ಸತಿ ಏನಾರು ಹೇಳಕ್ಕೆ ಬರಲಿ ಅವರು ನಾನು ಅದನ್ನೇ ಕೇಳಿ ಬರ್ದೇ ಇದ್ದರೆ ಯಾಕೆ ಅವರು ಮನೆ ಮಗಳನ್ನೇ ನೆಟ್ಟಿಗೆ ನೋಡ್ಕೀಣ ಯೇಗ್ಯತೆ ಇಲ್ಲ ಬೇರೆಯವ್ರಿಗೆ ಹೇಳಕ್ಕೆ ಬರ್ತಾರೆ ನಮ್ಮ ಊರಲ್ಲಿ ಯಾರೂ ಹಂಗೆ ಮಾಡಿರಲ್ಲ ಊರಿಗೆ ಒಂದು ಕಳಂಕ ತಂದುಬಿಡ್ತು ನೋಡಿದ್ರೆ ನೀನು ಈಗ ಅದ್ರ ಬೆಂಬಲಕ್ಕೆ ನಿಂತುಬಿಟ್ಟಿಯ ಇಬ್ಬರಿಗೂ ಸೇರಿ ಬೀಳ್ತವೆ ಈಗ ಬೇಡ ಬೇರೆ ನೋಡೋಣ ಅನ್ನೋಕ್ಕೆ ಹುಡುಗನ ನೋಡಿಯ ನೀನು ಕೈ ಪಿಚ್ಚರ್ ಪಿಚ್ಚರು ಪಿಚ್ಚರವಿದ್ದಂಗೆ ಅದಾನೆ ಆ ಶೇಕ ಹೇಳ್ತಾನಪ್ಪ ಅವನಿಗಿರೋ ಆಸ್ತಿ ಮನೆ ಅಂದರೆ ಮೂರು ತಲೆಮಾರಿಗೆ ಸಾಕು ಅಂತಿದ್ದ ಇಲ್ಲೇ ಈ ಹಳ್ಳಿ ಬದಿ ಕೊಟ್ಕೊಂಡು ಆರು ಕೇರಲ್ಲ ಮೂರು ಕಿಳಿಯಲ್ಲ ಇದನ್ನೇ ಅನ್ಭವಿಸ್ತಾ ಇರಕ್ಕ ನಾವೀಗ ಅನ್ಬೌಸ್ತಿದ್ದೀಮಲ್ಲ ಹಾಗೆ ಸುಮ್ಮನೆ ಪೇಟೆ ಕಡೆ ಕೊಡೋಣ ಅಲ್ಲೊಂಚೂ ಸುಖವಾಗಾರು ಇರಲಿ ಆಸ್ತಿ ಮನೆ ಕತೆ ಹಂಗಿರಲಿ ಹುಡುಗು ನೋಡೋಕ್ಕೂ ಚೆನ್ನಾಗದಾನೆ ಅದು ಹಂಗಿರಲಿ ಗುಣ ಎಂಥದ್ದ ಒಂದು ಒಂದು ಹಿರಿದಾಗಿದ್ದರನ್ನ ಕಂಡ್ರೆ ಏನು ಭಯ ಭಕ್ತಿ ಏನ ನನ್ನ ಅಪ್ಪ ಅಮ್ಮ ಮಾಡಿದ್ದಾನ ಧರ್ಮನೋ ಎಂಥದ ಅಂತೂ ಹಿಂಗಿದ್ದೊಂದು ಸಂಬಂಧ ಸಿಕ್ಕಿದೆ ಕೈಯಾರೆ ಅದನ್ನು ಹಾಳು ಮಾಡ್ಕಿಬೇಡಿ ಸುಮ್ಮನೆ ಹೊಳಸು ನಿನ್ನ ಮಗಳನ್ನ ಎದ್ದಾನೆ ಎದ್ದು ರೆಡಿಯಾಗೆ ಹೋಗೆ